ಅವನು ತಾತ ಆಗಬೇಕು ಅಂದರೆ ಮ್ಯಾಥ್ಮೆಟಿಕ್ಸು ವರ್ಕ್ ಆಗಬೇಕು ಕರೆಕ್ಟಾಗಿ. 20, 22, 24 ಮದುವೆ ಆಗ್ಬಿಟ್ಟ ಅಂದರೆ ಅವನು 50ನೇ ವಯಸ್ಸಿಗೆ ಒಂದು 24-25 ವರ್ಷದ ಮಗ ಇರ್ತಾನೆ. ಅವನು ಡುಮ್ಟಕ ಮಾಡ್ದ ಅಂದರೆ ಅವನೊಂದು ಪ್ರೆಸೆಂಟೇಷನ್ ಕೊಡ್ತಾನೆ. ಸೊ 50 ಇಯರ್ಸ್ಗೆ ತಂದೆ ತಾಯಿಗಳು ತಾತ ಅಜ್ಜಿ ಆಗಿಬಿಟ್ರೆ ಅದರಲ್ಲಿ ಸಿಕ್ಕುವಂಥ ಆನಂದ ಇದೆಯಲ್ಲ, ಯಾವತ್ತೂ ಅದು ಅದ್ರ ಸಮ ಇನ್ನೊಂದು ಇಲ್ಲ ಅಂತ. ಇದು ನನಗೆ ಆ ಕಾನ್ಸೆಪ್ಟು ನಮ್ಮ ಫ್ಯಾಮಿಲಿನಲ್ಲೇ ಬಂದಿರೋವಂಥದ್ದು. ನಮ್ಮ ತಂದೆಯವರು 52ನೇ ವಯಸ್ಸಿಗೆ ತಾತ ಆದರು, ನಾನು 52ನೇ ವಯಸ್ಸಿಗೆ ತಾತ ಆದೆ. ಸೊ ಹಾಗಾಗಿ ನಾನು ಈ ಲೇಟ್ ಮ್ಯಾರೇಜು ಅನ್ನೋರಿಗೆಲ್ಲ ನಾನು ಒಂದೇ ಹೇಳ್ತೀನಿ, ನಮ್ಮ ಸಿನಿಮಾದಲ್ಲಿ ನೀನು ಪ್ರತಿನಿಧಿ ಮಾಡಿದ್ಯಾ, 38-40 ಮದುವೆ ಆಗದೆ ಸ್ಟೋರಿ ಹೇಳೋರ ಕಥೆ ಮಾಡಿದ್ಯಾ ನೀನು. ಹಂಗೆ ಮಾಡ್ಕೋಬೇಡಿ, ಅಲ್ಲಿ ಮದುವೆ ಮಾಡಿಕೊಡಿ, ಆ ಕರ್ತವ್ಯ ಮುಗಿದೋಗಬೇಕು. ಮನುಷ್ಯನಿಗೆ 4 ಆಶ್ರಮಗಳಿದ್ದಾವೆ, ಅದು ಅದ್ಭುತ. ಅದು ಅದು ಒಂದು ಬಾಲ್ಯ, ಕೌಮಾರ್ಯ, ಯೌವನ, ವೃದ್ಧಾಪ್ಯ ಅಂತ 4 ಆಶ್ರಮಗಳು. ಆ 4 ಆಶ್ರಮಗಳನ್ನು ಸರಿಯಾದ ಸಮಯದಲ್ಲಿ ಯಾರು ಮಾಡ್ಕೊತಾರೆ ಜವಾಬ್ದಾರಿ ಬರ್ತದೆ ಅವನಿಗೆ. ಇವಾಗ ಮದುವೆ ಆಗಿರೋದ್ರಿಂದ ಏನು ಜವಾಬ್ದಾರಿ ಬರುತ್ತೆ ಅಂತ ಯಾರಾದರೂ ಕೇಳಿದ್ರೆ ಸ್ವಾಭಿಮಾನಿ ಆಗ್ತಾನೆ ಗಂಡಸು. ಏ, ನಾನು ಮದುವೆ ಆಗಿದ್ದೀನಿ, ಅವಳನ್ನು ಸಾಕಬೇಕು ಅಂತ ಹೇಳಿ ಅವನ ಸೂಕ್ಷ್ಮ ಆತ್ಮ ಮೈ ಬಗ್ಸಿ ದುಡಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾನು ಭಾಳ ದಿಲ್ಲ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾನೆ. ಈ ಲೇಟ್ ಮ್ಯಾರೇಜ್ ಆಗಿದೆ, ನಮ್ಮ ಯಾರವ್ರು ಹೇಳೋರು ಕೇಳೋರು ಅಂತೇಳಿ ಸೋಂಬೇರಿಗಳು ಎದೊಳೋದು 11 ಮನಗದು ಮಧ್ಯರಾತ್ರಿ 3 ಹೇಳೋರಿಲ್ಲ ಕೇಳೋರಿಲ್ಲ, ಆ ಥರ ಗುಣ ಬಂದ್ಬಿಡುತ್ತೆ. ಸೊ ಯಾವಾಗ ಬೇಗ ಮದುವೆ ಆಗೋದು, ಇಂಥ ಒಳ್ಳೆಯ ಪಾಸಿಟಿವ್ ನೇಚರ್ಗಳು ಬರ್ತವೆ. ಇದರಲ್ಲಿ ಅವರು ಮಕ್ಕಳು ಮರಿ ಆಗೋಯಿತು ಅಂದರೂ ತುಂಬ ದೊಡ್ಡ ಜವಾಬ್ದಾರಿ ಬಂದ್ಬಿಡುತ್ತೆ ಅವ್ರಿಗೆ ಲೈಫಲ್ಲಿ. ಎಷ್ಟು ದೊಡ್ಡ ಜವಾಬ್ದಾರಿ ಬಂದ್ಬಿಡುತ್ತೆ ಅಂದರೆ, ಸೊ ನನ್ನಿಂದ ಒಂದು ಆತ್ಮ ಈ ಭೂಮಿಗೆ ಬಂದಿದೆ, ಹಾಗಾಗಿ ನನ್ನ ಕರ್ತವ್ಯ ಹೆಚ್ಚಿದೆ ಇನ್ನು ಅಂತ ಹೇಳಿ ಇನ್ನೂ ಗಟ್ಟಿಯಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾನೆ. ಅಂದರೆ ಮುಂಚೆ ಹೇಳೋರಲ್ಲ ಅಣ್ಣ, ಈ ಸ್ಪಾಯ್ಲ್ಡ್ ಬ್ರ್ಯಾಟ್ಗಳು ಅಥವಾ ಕಾಲೇಜ್ ಟೈಮಲ್ಲಿ ಪೊರ್ಕಿ ಎದ್ದವ್ರು ಇದ್ದಾಗ ಅಥವಾ ಕೆಲಸ ಮಾಡುವಾಗ ಪೊರ್ಕಿ ಎದ್ದವ್ರು ಇದ್ದಾಗ ಮದುವೆ ಮಾಡಿ ಸರಿ ಹೋಗ್ತಾನೆ ಅಂತ. ಸೊ ಅದರ ಒಂದು ಅಂತರಾಳ ಇದೆ, ಇದೇ ಅಂತರಾಳ. ಯಾಕಂದ್ರೆ ಈಗ ನಾವೆಲ್ಲ ಒಂದು ಮಕ್ಕಳ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡ್ತೀವಿ, ಒಂದು ತಂದೆ ತಾಯಿ ಪರ್ಸ್ಪೆಕ್ಟಿವ್ ಇಂದ ನೀವು ಹೇಳುವಾಗ ಅರ್ಥ ಆಗುತ್ತೆ. ಪ್ರಾಬಬ್ಲಿ ಅದಕ್ಕೆ ಹೇಳ್ತಿದ್ರು ನಾವು ಮದುವೆ ಆದರೆ ಸರಿ ಹೋಗ್ತಾನೆ, ಅಥವಾ ಸಿನಿಮಾಗಳಲ್ಲೂ ತುಂಬ ಬಳಸಿರುವಂತ ಒಂದು ಎಮೋಷನ್ನು ಪದ ಅದು, ಮದುವೆ ಆದರೆ ಸರಿ ಹೋಗ್ತಾನೆ, ಮದುವೆ ಮಾಡಿ ಸರಿ ಹೋಗ್ತಾನೆ. ಸೊ ಮದುವೆ ಅನ್ನೋದು ಇಟ್ ಇಸ್ ನಾಟ್ ಓನ್ಲಿ ಕಮಿಟ್ಮೆಂಟ್, ಅದನ್ನು ದಾಟಿದ್ದು ಒಂದು ಜರ್ನಿ. ಅದು ಜರ್ನಿ, ಅದು ಭಾಳ ದೊಡ್ಡ ಜರ್ನಿ. ಯಾರು ಅದನ್ನು ಮಾಡ್ಕೊತಾರೆ ಅವನ ಬದುಕು ಹಸನಾಗುತ್ತೆ, ಮತ್ತು ಅವನು ದುಡಿಮೆಗೆ ತುಂಬ ಬಲವಾದಂಥ ಒಂದು ಆಂತರಿಕ ಅಭಿವೃದ್ಧಿ ಆಗ್ತದೆ. ಅಂದರೆ ಹಂಗೆ ನೋಡಿದ್ರೆ ಅಣ್ಣ, ರಾಘವೇಂದ್ರ ಸ್ವಾಮಿಗಳು ಗೃಹಸ್ಥಾಶ್ರಮದಲ್ಲೇ ಇದ್ದವರು. ಹೌದು, ರಾಯರು ಗೃಹಸ್ಥಾಶ್ರಮದಲ್ಲಿ ನಮ್ಮಂತೆ ನಿಮ್ಮಂತೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಇದ್ದಂಥವ್ರು. ಅವ್ರಿಗೂ ಕೂಡ ಮಗನಿದ್ದ, ಹೆಂಡತಿ ಇದ್ದಳು, ಆಮೇಲೆ ಅಕ್ಕ ಇದ್ದರು, ಅಣ್ಣ ಇದ್ದರು, ಆಮೇಲೆ ಅಕ್ಕನ ಮಕ್ಕಳಿದ್ದರು. ಅಕ್ಕನ ಮಗನೇ ರಾಯರದ ಚರಿತ್ರೆ ಬರೆದವನು, ಅವರು ಅಕ್ಕನ ಮಗನೇ ಬರೆದಿದ್ದರು. ಅವರ ಮಾವನ್ನ ಹತ್ತಿರದಲ್ಲಿ ನೋಡಿ ಅವರ ದಿನಚರಿಗಳಿಂದ ಹಿಡಿದು ಅವರ ಪವಾಡದವರೆಗೂ ಕೂಡ ಬರೆದಿದ್ದರು ಅವರು. ಅವರ ಮಾವ ಅಕ್ಕನ ಮಗನೇ ಬರೆದಿದ್ದರು ಅಂತ. ಸೊ ಅವರು ಕೂಡ ಪಕ್ಕಾ ಸಂಸಾರಿಗಳೇ. ಆಮೇಲೆ ಅವರಿಗೆ ಮಠ ತಗೊಂಡು ಸುಧೀಂದ್ರ ತೀರ್ಥರು ಶಿಷ್ಯರಾಗಿ ಅವರಿಂದ ಪ್ರೇರೇಪಿತರಾಗಿ ಮಠ ತಗೊಂಡು ಆಮೇಲೆ ಅವರು ಕೇಳ್ತಾರೆ ಅವರಿಗೆ ಪ್ರಶ್ನೆ, ಹೌದು ನೀವು ಯಾಕೆ ನನ್ನನ್ನು ಮಠದಲ್ಲಿ ಕೂರಿಸ್ಬೇಕು ಅಂತಿದ್ದೀವಿ, ಐ ವಾಂಟ್ ದಿ ರೀಸನ್ ಅಂತ ಕೇಳ್ತಾರೆ. ಶಾರದೆ ಹೇಳಲ್ಲಪ್ಪ ಬಂದು ಅಂದ, ನಿಮ್ಗೆ ಹೇಳಿರ ಶಾರದೆ ನನಗೆ ಬಂದು ಹೇಳಿ ನಾನು ಬರ್ತೀನಿ. ಶಾರದೆ ಬಂದು ಹೇಳ್ತಾಳೆ, ರಾಯರು ಹೇಳಿದ್ದು ಹೌದು ನಿಮಗೆ ಬಂದು ಹೇಳಿದ್ದು ಶಾರದೆ ನನಗೆ ಹೇಳಬೇಕು ಆಗ ನಾನು ನಂಬ್ತೀನಿ ಅನ್ನತ. ಶಾರದೆ ಬಂದು ಹೇಳ್ತಾಳೆ, ಅದು ಎಂಥ ಮಾತು ಕೇಳ್ತಾಳೆ ಗೊತ್ತಾ, ವೆಂಕಟನಾಥ ನಿನ್ನ ನಾಲಿಗೆ ಮೇಲೆ ನನ್ನ ನರ್ತನ ಮಾಡಬೇಕು. ಶಾಸ್ತ್ರಗಳು ಅಲ್ಲಿಂದ ಜನ್ಮಾಂತರಕ್ಕೂ ಟ್ರಾನ್ಸ್ಫರ್ ಆಗಬೇಕು, ಆ ಥರ ಒಂದು ಪವಿತ್ರವಾದ ಜಾಗ ಆಗ್ತದೆ, ನನಗೆ ಆ ಜಾಗ ಮಾಡಿಕೊಡಪ್ಪ ಅಂತ ಅವಾಗಲೇ ಅವ್ರು ಮಠ ತಗೊಂಡು. ಇದು ಅವರ ಬಹಳ ಅದ್ಭುತವಾದ ಶ್ರೇಷ್ಠ ಭೂಮಿ. ಹೌದು ಹೌದು, ಇದನ್ನು ನಾನು ಇಲ್ಲಿ ಬರೆಯೋದಕ್ಕೂ ಕಾರಣ ಅದೇನೆ. ಇದನ್ನು ನಾನು 83ನೇ ಇಸ್ವಿನಲ್ಲಿ ಯಾತಕ್ಕೆ ಇದನ್ನು ನಾನು ಕೆತ್ತಿದೆ ಅಂದರೆ, ಇದು ಆಧ್ಯಾತ್ಮಿಕ ಭಾವದಲ್ಲಿ ಕೆತ್ತಿದೆ. ಇದು ನೀವು ಯಾರೋ ಕಕ್ಕಸ್ ಮೇಲೆ ಗೋಡೆ ಮೇಲೆ ಬರೀತಾರಲ್ಲ, ಹಂಗೆ ಬರೀಲಿಲ್ಲ ನಾನು. ತುಂಗಾ ನದಿ ತೀರದಲ್ಲಿ ಇದನ್ನು ಬರೆದಿದ್ದೀನಿ, ಯಾಕೆಂದರೆ ನಿತ್ಯ ನಿರಂತರ ತುಂಗಾ ನದಿ ಹರಿತಾ ಇದ್ದರೆ ನಮಗೆ ಅವರ ಆಶೀರ್ವಾದ ಸಿಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಬರ್ತೀನಿ. ಅಣ್ಣ, ಈ ಮ್ಯಾರೇಜಸ್ಸಲ್ಲಿ ಅಂದರೆ ಸುಮಾರು ಸ್ಟೇಜ್ನ ದಾಟಬೇಕು ಮದುವೆ ಆದವನು, ಒಬ್ಬ ಗಂಡಸಾಗಿರ್ಬೋದು ಹೆಂಗಸಾಗಿರ್ಬೋದು, ಅವರವರ ತನ ಅನ್ನೋದನ್ನ ಬಿಟ್ಟು ಇಬ್ಬರಿಗೂ ಸರಿ ಹೊಂದುವಂಥ ಅಂದರೆ ಸರಿ ತೂಗುವಂಥ ಇಬ್ಬರಿಗೂ ಅಂದರೆ ಸಾಮರಸ್ಯ ಇರಬೇಕು ಅಂದಾಗ ಇಬ್ಬರ ಒಂದು ಗುಣಗಳನ್ನೂ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕು ಲೈಫಲ್ಲಿ. ಹೆಂಡತಿಯ ಗುಣವನ್ನು ಗಂಡ, ಗಂಡನ ಗುಣವನ್ನು ಹೆಂಡತಿ, ಕೆಲವುದನ್ನೆಲ್ಲ ತಿದ್ಕೊಳ್ಳೋಕ್ಕಾಗಲ್ಲ. ಅಂದರೆ ನಮ್ಮತನ ಅಂತ ಇರ್ತದೆ, ಅದನ್ನು ಬಿಟ್ಟು ಬದುಕೋಕ್ಕಾಗಲ್ಲ, ಹಂಗೆ ಅವ್ರಿಗೂ ಇರ್ತದೆ. ಸೊ ಆ ಥರ ನಮ್ಮತನನ
ಬಿಟ್ಟು ಬದುಕಬಾರ್ದು, ಬಟ್ ಹಂಗಂತ ನಮ್ಮ ತನನೇ ಇಟ್ಕೊಂಡು ಸಂಸಾರದಲ್ಲಿ ಅಥವಾ ಗಂಡ ಹೆಂಡತಿ ಮಧ್ಯೆ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಏನು ರೈಸ್ ಆಗ್ತದೆ ಅಂದರೆ ಇವತ್ತಿಗೆ ನಾವು ನೋಡ್ತಾ ಇದ್ದೀವಿ ಟೂ ಮಚ್ ಆಫ್ ಡಿವೋರ್ಸ್ ಅಂದರೆ ಇವತ್ತು ಮದುವೆ ಆಗಿರೋರು 6 ತಿಂಗಳಲ್ಲಿ ಡಿವೋರ್ಸ್ ತೊಗೊಂಬಿಡ್ತಾರೆ, ಅಥವಾ ಒಂದು 10-15 ವರ್ಷ ಪ್ರೀತಿಸಿ ಮದುವೆ ಆಗಿರೋರು ಇಮಿಡಿಯೇಟ್ ಡಿವೋರ್ಸ್ ತೊಗೊಂಬಿಡ್ತಾರೆ. ಸೊ ಆ ಥರ ಇವತ್ತಿನ ಒಂದು ಈ ಸೋಷಿಯಲೈಸಿಂಗ್ ಅಥವಾ ಒಂದು ಸೊಸೈಟಿಯಲ್ಲಿ ನಡೀತಾ ಇರೋ ಈ